गाइस नमस्ते एंड वेलकम बैक टू द चैनल नानु श्रीप्रिया एंड नीवु नन्न चैनल ना मोदलने सली नोड़ता इद्रे सब्सक्राइब माड़ी सब्सक्राइब पक्कदल्लिरो बेल आइकन ना प्रेस माड़ोद्रिंद नन्न वीडियो नोटिफिकेशन निम्म तनक तलुपुत्ते अंत हेळ्ता इवत्तिन ई व्लॉग ना स्टार्ट माड्ता इदीनि एंड इवत्तु लाइटिंग अरेंजमेंट माड्ता इदीनि ओंदु नन्न हत्र फेरी लाइट इदे एंड इवग आक्चुअली मन को सामान तक बरुक सो शुगर पीनट्स स्वल्प कड़म आगे तक बरगे हिंदी एंड आलो चेक ऑन लाइट्स एंड आलो वन मोर थिंग विच ई वांट टू डू इस नोड़ी सो ननगू इन नोड़ नो बोर आगे हाँ नानू कूड़ा डी ई वैता फस्टु नानू ಹೊರಗಡೆ ಹೋಗಿ ಅದನ್ನ ತಗೊಂಡು ಬರ್ತೀನಿ ಅಂದ್ರೆ ಮನೆಗೆ ಬೇಕಾದ್ರೂ ಸಾಮಾನು ಎಲ್ಲ ತಗೊಂಡು ಬರ್ತೀನಿ ನೋಡ್ಸು ಲೈಟ್ ಕೂಡ ನೋಡ್ತೀನಿ ಅಕಸ್ಮಾತ್ ಸಿಕ್ಕರೆ ತಗೊಂಡು ಬರ್ತೀನಿ ಅಂಡ್ ಇದನ್ನ ನಾನು ಕಂಪ್ಲೀಟ್ ಆಗಿ ಆರೆಂಜ್ ಫ್ಲವರ್ಸು ಯೆಲ್ಲೋ ಫ್ಲವರ್ಸ್ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ನನ್ನ ಹತ್ರ ಒಂದು ಆನೆದು ಹ್ಯಾಂಗಿಂಗ್ ಇದೆ ಅಲ್ಲ ದೇವ್ರ ಮನೆ ಪಕ್ಕದಲ್ಲಿದೆ ಸೊ ನಾನು ಮಾಡ್ತಾ ಇರೋದು ತೋರಿಸ್ತೀನಿ ಆ ಥರದ್ದು ಅಂತ ಅದೆಲ್ಲ ವಾಶ್ ಮಾಡಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಆನೆ ಮತ್ತು ಈ ಬೆಲ್ ಥರದ್ದು ಒಂದು ಎರಡೂ ಇದೆ ಅಲ್ಲ ಸೊ ಅದರಲ್ಲಿ ಆನೆದನ್ನ ಕಂಪ್ಲೀಟಾಗಿ ಕಟ್ ಮಾಡಿ ಅದನ್ನು ಫುಲ್ ಉದ್ದ ಲೆಂತಿ ವೈಸ್ ಒಂಥರ ಹ್ಯಾಂಗಿಂಗ್ ಥರ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಹಾಗಾಗಿ ಇವತ್ತು ಅದನ್ನು ಮಾಡ್ತೀನಿ ಈ ವರ್ಷ ದೀಪಾವಳಿಗೆ ನಾವು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀವಿ ಯಾಕೆ ಹೋಗ್ತಿದ್ದೀವಿ ಯುನೋ ಅಲ್ಲಿ ಏನಿದೆ ಅಥವಾ ಏನು ಫಂಕ್ಷನ್ ಹೋಗ್ತಾ ಇದ್ದೀವಿ ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಲಾದರೂ ಶೇರ್ ಮಾಡ್ತೀನಿ ವೈ ಬಿಕಾಸ್ ಇವಾಗ ಅದನ್ನು ಹೇಳ್ತಾ ಕೂತ್ರೆ ಇಂಟ್ರೋ ತುಂಬ ಉದ್ದ ಆಗ್ಬಿಡುತ್ತೆ ಸೊ ಎಸ್ ವಿತೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಜಸ್ಟ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಗಾಟ್ ಕಂಫರ್ಟಬಲ್ ಇದನ್ನ ಶೇರ್ ಮಾಡಕ್ಕೆ ಮುಂಚೆ ನಾನು ರೀಸೆಂಟ್ ಆಗಿ ಇದನ್ನು ಆರ್ಡರ್ ಮಾಡಿದ್ದೆ ವಿತ್ ಲವ್ ಸ್ಟೋರ್ ಅಂತ ನಿಮಗೆ ಗೊತ್ತಿದ್ರೆ ಗೊತ್ತಿರುತ್ತೆ ಒಂದು ಎರಡು ಐಟಮ್ ನಾನು ವಿತ್ ಲವ್ ಸ್ಟೋರಿಂದ ಆರ್ಡರ್ ಮಾಡಿದ್ದೆ ಶ್ವೇತಾ ಪ್ರಸಾದ್ ಇದರಲ್ಲ ಆಕ್ಟೋ ಸೊ ಶೀ ರನ್ಸ್ ದಟ್ ಯುನೋ ಎಂಟರ್ಪ್ರೈಸ್ ಸೊ ಅಲ್ಲಿಂದ ನಾನು ಒಂದೆರಡು ಆರ್ಡರ್ ಮಾಡಿದ್ದೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ದಿಸ್ ಫೇಸ್ ಪ್ಯಾಕ್ ಸೊ ಇದು ಈ ಥರ ಕ್ಲೀನಾಗಿ ಒಂದು ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಪ್ಯಾಕ್ ಆಗಿ ಬಂದಿದೆ ಈ ಬ್ರ್ಯಾಂಡ್ದು ಸೊ ಝೀರೋ ಪ್ಲಾಸ್ಟಿಕ್ ಪ್ಯಾಕಿಂಗ್ ಇರುತ್ತೆ ಆ್ಯಂಡ್ ಫೇಸ್ ಪ್ಯಾಕ್ ಇಸ್ ದಿಸ್ ಇದ್ರ ಟೆಕ್ಸ್ಚರ್ ಈ ಥರ ಇದೆ ಸೆಕೆಂಡ್ ಒನ್ ಇಸ್ ದೀಸ್ ಬ್ಯಾಂಬೂ ಸ್ಟ್ರಾಸ್ ಸೆಟ್ ಆಫ್ 3 ಸ್ಟ್ರಾಸ್ ವಿತ್ 1 ಕ್ಲೀನರ್ ಬಂದಿದೆ ಆ್ಯಂಡ್ ಇದು ಈ ಥರದ ಒಂದು ಜೂಟ್ ಬ್ಯಾಗಲ್ಲಿ ಪ್ಯಾಕ್ ಆಗಿ ಬಂದಿದೆ ಮೇಲ್ ಕೂಡ ವಿತ್ ಲವ್ ಸ್ಟೋರ್ಸ್ ಅಂತ ಬರೆದಿದ್ದಾರೆ ಆ್ಯಂಡ್ ಅವರ ಹ್ಯಾಂಡಲ್ಸ್ ಎಲ್ಲ ಕೊಟ್ಟಿದ್ದಾರೆ ಯು ಕ್ಯಾನ್ ವಿಸಿಟ್ ವಿತ್ ಲವ್ ಸ್ಟೋರ್ಸ್ .com ಸೊ ಅಲ್ಲಿ ನಿಮಗೆಲ್ಲ ಸಿಗುತ್ತೆ ಈ ಥರ ಇದೆ ಆ್ಯಂಡ್ ಇಲ್ಲಿ ಒಂದು ಲೂಪ್ ಕೊಟ್ಟಿದ್ದಾರೆ ಇದು ಸ್ವಲ್ಪ ತೆಳ್ಳಗೆ ಇದೆ ಸೊ ಇದು ಒಂದಿದೆ ಆ್ಯಂಡ್ ಇಲ್ಲಿ ಮೂರು ಬ್ಯಾಂಬೂ ಸ್ಟ್ರಾಸ್ ಇದೆ ಸೊ ಸೈಜಸ್ ಬೇರೆ ಬೇರೆ ಇದೆ ಬರ್ತಾ ಆನ್ ದ ವೇ ಈ ಯುನೋ ರೋಡ್ ಸೈಡ್ ಸ್ಟ್ರೀಟ್ ಸೈಡ್ ಶಾಪ್ಸ್ ಇರುತ್ತಲ್ಲ ಅಲ್ಲಿಂದ 4 ದೀಪ ತೊಗೊಂಡು ಬಂದಿದ್ದೀನಿ ಈ ಮೀಟಿಂಗ್ ಒಂದು 2-3 ಮನೆ ಐಟಮ್ ಮನೆಗೆ ಬೇಕಾಗಿರೋ ಐಟಮ್ಗಳು ತೊಗೊಂಡು ಬಂದಿದ್ದೀನಿ ಪೀನಟ್ಸು ಶುಗರು ಅದೆಲ್ಲನೂ ಇಲ್ಲಿಗೆ ಈ ಪಾರ್ಟ್ಗೆ ಅಥವಾ ಇದು ದೇವ್ರ ಮನೆ ಹತ್ರ ಎಲ್ಲಿ ಹಾಕ್ತೀನಿ ಅಂತ ಗೊತ್ತಿಲ್ಲ ಬಟ್ ಎಲ್ಲೋ ಲೈಟ್ಸ್ ತೊಗೊಂಡು ಬಂದಿದ್ದೀನಿ ಇದನ್ನು ಗಮ್ ಟೇಪ್ ಎಲ್ಲ ಹಾಕ್ತೀನಿ ಇಲ್ಲಿ ಮಧ್ಯೆ ಇಲ್ಲಾಂದರೆ ತುಂಬ ಕಾಟ ಕೊಡುತ್ತೆ ಆ್ಯಕ್ಚುಲಿ ಸೊ ಇಲ್ಲಿ ನೋಡಿ ಮಧ್ಯ ಮಧ್ಯದಲ್ಲಿ ಈ ಥರ ಓಪನ್ ಇರುತ್ತಲ್ಲ ನೀವು ಇದನ್ನು ಡೆಫಿನೆಟ್ಲಿ ಮಾಡ್ಕೊಳ್ಬೋದು ಇವತ್ತು ನಾನು ತೋರಿಸ್ತೀನಿ ಇದಕ್ಕೆ ಹೇಗೆ ಗಮ್ ಟೇಪ್ ಹಾಕ್ತೀನಿ ಅಂತ ಇನ್ನೊಂದು ದಿಸ್ ಒನ್ ಈ ಥರ ಅದೇ ದೀಪದ ಲೈಟ್ ಥರ ಬರುತ್ತಲ್ಲ ಯಾಕೆಂದರೆ ನಾನು ಇಲ್ಲಿ ಫುಲ್ ಹಚ್ಚಿರೋಣ ಅಂತ ಸಖತ್ ಇಷ್ಟ ಆಗಿತ್ತು ಬಟ್ ಎಷ್ಟು ಗಾಳಿ ಇದೆ ಅಂದರೆ ಹಚ್ಚಿದ ತಕ್ಷಣ ಶಾಂತ ಆಗಿಬಿಡುತ್ತೆ ಹಾಗಾಗಿ ನಾನು ಈ ಥರದ್ದನ್ನ ಲೈಟ್ಸ್ನೇ ತೊಗೊಂಡು ಬಂದೆ ಸೊ ದಟ್ ಅಟ್ಲೀಸ್ಟ್ ನೋಡೋಕ್ಕದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಸೊ ಇದರಲ್ಲಿ ಎಷ್ಟಿದೆ ಏನಿದೆ ಗೊತ್ತಿಲ್ಲ ಬಟ್ ಇದು 130 ರುಪೀಸ್ step back to see the truth around you from a distance you can tell you and me were meant to be
ಹಾಯ್ ಗೈಸ್, ಸೊ ಕಂಪ್ಲೀಟ್ ಆಯಿತು ಅದು ಡಿ ಐ ವೈ. ನೋಡಿದ್ರಿ ಹೇಗನ್ನಿಸ್ತು ಅಂತ ಹೇಳಿ. ಆ್ಯಂಡ್ ಮಿಕ್ಕಿತ್ತು ಅದೊಂದು ಪ್ಲ್ಯಾಂಕ್ ಇತ್ತಲ್ಲ ಹಳೆಯದ್ರಲ್ಲಿ, ಹ್ಯಾಂಗಿಂಗಲ್ಲಿ, ಆನೆ ಹ್ಯಾಂಗಿಂಗಲ್ಲಿ. ಪರ್ಫೆಕ್ಟ್ ಫಾರ್ ಫೆಸ್ಟಿವ್ ಸೀಸನ್, ಪರ್ಫೆಕ್ಟ್ ಫಾರ್ ಫೆಸ್ಟಿವ್ ಲುಕ್ ಅನ್ಸುತ್ತೆ ಮೋಸ್ಟ್ ಪ್ರೋಬ್ಲಿ. ಇವತ್ತಿನ ವ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ, ಇದೇ ವ್ಲಾಗ್ನ ಮತ್ತೆ ನಾಳೆ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಅಂಟಿಲ್ ದೆನ್, ಗುಡ್ ನೈಟ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇವತ್ತು ಇಸ್ ದ ನೆಕ್ಸ್ಟ್ ಡೇ, ನಾನು ಲೈಟಿಂಗ್ದು ಶುರು ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಲೈಟಿಂಗ್ ಶುರು ಮಾಡೋಕ್ಕೆ ಮುಂಚೆ ಲೈಟ್ ತಂದಿರೋ ಲೈಟ್ಗೆ ಗಮ್ ಹಾಕ್ತೀನಿ. ಯಾಕೆ ಹಾಕ್ತೀನಿ, ಹೆಂಗೆ ಹಾಕ್ತೀನಿ ಅಂತ ತೋರಿಸ್ತೀನಿ. ಸೊ ದಟ್ ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಟ್ಯಾಂಗಲ್ ಆದಾಗ ಅದನ್ನು ಬಿಡಿಸೋದಿದೆಯಲ್ಲ, ಅದರಷ್ಟು ದೊಡ್ಡ ತಲೆನೋವು ಇನ್ನೊಂದಿಲ್ಲ. ಹಾಗಾಗಿ ಅದು ಟ್ಯಾಂಗಲ್ ಆಗದಲ್ಲೇ ಇರೋ ಥರ ಗಮ್ ಟೇಪ್ ಹಾಕ್ತೀನಿ ಪೂರ್ತಿ. ಇದು ಇಟ್ ಇಸ್ ಲೈಕ್ ಪೂರ್ತಿ ಈ ಥರ ಬಿಡಿ 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 ಬಿಡಿಯಾಗಿ ಇದೆ. ಇದನ್ನು ನಾನು ಏನು ಮಾಡ್ತೀನಿ, ಗಮ್ ಟೇಪಿನ ಸೆಕ್ಯೂರ್ ಮಾಡಿಬಿಡ್ತೀನಿ. ಸೊ ದಟ್ ಇದು ಈ ಥರ ಟ್ಯಾಂಗಲ್ ಆಗಲ್ಲ. ಸೊ ತುಂಬ ಚಿಕ್ಕ ಚಿಕ್ಕ ಗಮ್ ಟೇಪ್ ಪೀಸಸ್ ತೊಗೊಳ್ತೀನಿ ನಾನು, ಲೈಕ್ ವೆರಿ ಸ್ಮಾಲ್ ಒನ್. ಆ್ಯಂಡ್ ನಾರ್ಮಲ್ ಏನಿಲ್ಲ ಈ ಥರ ಅಂಟಿಸೋದು, ಅದನ್ನು ಕ್ಲೀನಾಗಿ ಕಂಪ್ಲೀಟಾಗಿ ಸುತ್ತಬಿಡೋದು, ದ್ಯಾಟ್ಸ್ ಇಟ್. ನೀವು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ, ಇದಕ್ಕೆ ಮುಂಚೆ ಹೇಗೆ ಕಾಣಿಸ್ತಿತ್ತು ಅಂತ ನೀವು ನೋಡಿದ್ರ, ಇಟ್ ಲುಕ್ಸ್ ಲೈಕ್ ಸಿಂಗಲ್ ವೈಯರ್. ಅದೊಂದೇ ನಂದು ಮೇನ್ ಇದ್ರದ್ದು ಹಿಂದೆ ಮೋಟಿವ್ ಇದ್ದಿದ್ದು. ಐ ಹೋಪ್ ಇನ್ನೋ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ, ಬಿಕಾಸ್ ತುಂಬ ಜನ ಸ್ಟ್ರಗಲ್ ಮಾಡ್ತೀವಿ. ಈವನ್ ಮೀ ಲಾಸ್ಟ್ ಒಂದು ವೈರ್, ಇದೇ ವೈರ್, ಸೇಮ್ ವೈರ್ ಟ್ಯಾಂಗಲ್ ಆದಾಗ ಸಖತ್ ಕಷ್ಟಪಟ್ಟಿದ್ದೆ. ಆವಾಗಲೇ ಡಿಸೈಡ್ ಮಾಡಿದೆ ಇದಕ್ಕೆ ಫಸ್ಟ್ ಗಮ್ ಟೇಪ್ ಹಾಕ್ಬೇಕು ನಾನು ಅಂತ ಹೇಳಿ. ಲೆಟ್ ಮೀ ಕಂಪ್ಲೀಟ್ ದಿಸ್, ಐ ವಿಲ್ ಕ್ಯಾಚ್ ಯು ಲೇಟ್. ಇದು ಇಷ್ಟೆತ್ರದ್ದು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದು ಮಾಡೋಕ್ಕಾಗಿಲ್ಲ, ಅದು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ದೀಪಾವಳಿ ಒಳಗಡೆ. ಹಾಗಾಗಿ ಇವತ್ತು ನಾನು ಪೆಂಡೆಂಟ್ ಲೈಟ್ ಕೂಡ ತೋರಿಸ್ತೀನಿ. ಪೆಂಡೆಂಟ್ ಲೈಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಸಿಂಪಲಾಗಿ ಸಕ್ಕದಾಗಿ ಕಾಣೋ ಥರ ಮಾಡ್ಬೋದು. ಆ್ಯಂಡ್ ಅದಷ್ಟು ಆದಮೇಲೆ ನಾನು ಮನೆ ಹೇಗೆ ಕಾಣಿಸ್ತಾ ಇದೆ ಅಂದರೆ ಯಾವ ಥರ ಡೆಕೋರೇಟ್ ಮಾಡಿದ್ದೀನಿ ದೀಪಾವಳಿಗೆ ಅಂತ. ತುಂಬ ಸಿಂಪಲಾಗಿ ಪೆಂಡೆಂಟ್ ಲೈಟ್ ನಾನು ಮಾಡ್ತಾ ಇರೋದು ಶೋ ಸ್ಟಾಪರ್ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ಗಿವ್ಸ್ ವೆರಿ ನೈಸ್ ಟಚ್ ಟು ಯುವರ್ ಲಿವಿಂಗ್ ರೂಮ್, ಯುವರ್ ಬೆಡ್ರೂಮ್ ಅಥವಾ ನಿಮ್ಮ ಡ್ರಾಯಿಂಗ್ ರೂಮ್, ಕಿಡ್ಸ್ ರೂಮ್ಗೆ ಮೇನ್ಲಿ. ಸೊ ಯಾವ ಥರ ಬೇಕಾದರೂ ಮಾಡ್ಬೋದು. ಆ್ಯಂಡ್ ನಾನು ನಿಮಗೆ ಅದರಲ್ಲಿ ವೇರಿಯೇಷನ್ಸ್ ಕೂಡ ಹೇಳ್ತೀನಿ, ಸೊ ದಟ್ ವಿಲ್ ಹೆಲ್ಪ್ ಯು. ತುಂಬ ಸಿಂಪಲಾಗಿ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಪೆಂಡೆಂಟ್ ಲೈಟ್ ನಾನು ತೋರಿಸ್ತೀನಿ. ಪೆಂಡೆಂಟ್ ಲೈಟಿಗೆ ನಾನು ತೊಗೊಂಡಿರೋದು ವೈರ್. ಇದು ಒಂಚೂರು ಒಳ್ಳೆ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಇನ್ ದ ಸೆನ್ಸ್ ಕಲರ್ಫುಲ್ ಕಲರ್ಫುಲ್ ಇರೋ ವೈರ್ ತೊಗೊಂಡಿಲ್ಲ ನಾನು, ಪ್ಯೂರ್ ವೈಟ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸೈಡ್ ನಾನು ಆಲ್ರೆಡಿ ಸಾಕೆಟ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಆಲ್ ರೆಡಿ, ಈ ಸೈಡಲ್ಲಿ ರೆಡಿ ಇದೆ. ಇದು ಸಾಕೆಟ್ ವಾಸ್ 10 rupees, 2 meter ತೊಗೊಂಬಂದಿದ್ದೀನಿ. ಆ್ಯಂಡ್ ಅದು 1 meterಗೆ 10 rupees. ಸೊ 30 rupees ಇದಕ್ಕಾಯಿತು. ಬಲ್ಬ್ ಹೋಲ್ಡರ್ ತೊಗೊಂಡ್ಬಂದಿದ್ದೀನಿ, ಇದು 30 rupees. ಆ್ಯಂಡ್ ನನ್ನ ಹತ್ರ ಆಲ್ರೆಡಿ ಈ ಥರದ್ದು ಒಂದು ಪುಟ್ಟಿ ಇದೆ, ಲೈಕ್ ಬ್ಯಾಸ್ಕೆಟ್ ಥರ ಬಿದಿರಿಂದ ಬರುತ್ತಲ್ಲ ಆ ಥರದ್ದು. ಇದು ನಾವು ಕಾರ್ ತೊಗೊಂಡಾಗ ಇದರಲ್ಲಿ ಪ್ಲ್ಯಾಂಟ್ ಇಟ್ಬಿಟ್ಟು ಕೊಟ್ಟಿದ್ರು. ಇಲ್ಲಿಂದ ಒಂದು ಹೋಲ್ ಮಾಡ್ತೀನಿ ಅಥವಾ ಇದನ್ನು ಹಾಗೆ ಎಲ್ಲಾದರೂ ಸೇರ್ಸೋಕ್ಕೆ ಬರುತ್ತಾ ಅಥವಾ ಏನೋ ಇನ್ಸರ್ಟ್ ಮಾಡೋಕ್ಕೆ ಬರುತ್ತಾ ಅಂತ ನೋಡೋಣ. ಇಲ್ಲಿ ಆಲ್ರೆಡಿ ಗ್ಯಾಪ್ಸ್ ಇದೆ ಸುಮಾರು, ಬಟ್ ನನಗಿದು ಮಧ್ಯದಲ್ಲಿರಬೇಕು. ಸೊ ಮಧ್ಯಕ್ಕೆ ಅದನ್ನು ತೊಗೊಂಡು ಬರೋಕ್ಕಾದರೆ ಫೈನ್, ಇಲ್ಲ ಅಂದರೆ ಲೆಟ್ಸ್ ಸೀ. ಎಸ್, ಈಗ ನಾನು ಇದನ್ನು ಇಲ್ಲಿ ಒಳಗಿಂದ ತೊಗೊಂಡಿದ್ದೀನಿ. ಇದನ್ನ ಈಗ ನಾನು ಇದಕ್ಕೆ ಅಟ್ಯಾಚ್ ಮಾಡ್ತೀನಿ. ಹೇಗೆ ಅಟ್ಯಾಚ್ ಮಾಡೋದು ಅಂದರೆ, ಫಸ್ಟ್ ಆಫ್ ಆಲ್ ಈ ಕ್ಯಾಪ್ ಇದೆಯಲ್ಲ, ಇದನ್ನು ಫಸ್ಟು ಒಳಗಡೆ ಇನ್ಸರ್ಟ್ ಮಾಡಿಬಿಡೋಣ. ಈ ಸ್ಕ್ರೂಸ್ ಇದೆ ಎರಡು, ಸ್ವಲ್ಪ ಎಲೆಕ್ಟ್ರಿಕಲ್ ವರ್ಕ್ ಬಗ್ಗೆ ಗೊತ್ತಿರೋರ್ಗಾದರೆ ಗೊತ್ತಿರುತ್ತೆ, ಬಟ್ ಇಫ್ ಗೊತ್ತಿಲ್ಲ ಅಂದರೆ ಇಲ್ಲಿ ಎರಡು ಸ್ಕ್ರೂಸ್ ಇದೆ ಅಲ್ಲ. ಸೊ ಇದು ವೈರ್ ಏನಿದೆ ಒಂದೊಂದ್ರಲ್ಲಿ ಒಂದೊಂದು ಹೋಗುತ್ತೆ. ಆ್ಯಂಡ್ ಟೆಸ್ಟರ್ ಕೂಡ ಇದೆ ನನ್ನ ಹತ್ರ. ಇಲ್ಲಿ ಇಲ್ಲಿ ಇದನ್ನು ಲೂಸ್ ಮಾಡಿದ್ರೆ ಆ ಹೋಲ್ ಕ್ಲೀನಾಗಿ ಓಪನ್ ಆಗುತ್ತೆ. ಅಲ್ಲಿ ಈ ವೈರ್ ಒಂದೊಂದು ವೈರು ಒಂದೊಂದು ಹೋಲಲ್ಲಿ ಇನ್ಸರ್ಟ್ ಮಾಡಿ ಮತ್ತೆ ಆ ಸ್ಕ್ರೂನ ಟೈಟ್ ಮಾಡಿದ್ರೆ ಅಲ್ಲಿ ಕರೆಕ್ಟಾಗಿ ಸೆಕ್ಯೂರ್ ಆಗುತ್ತೆ. ಸೊ ಈ ಥರ ಬಂದಿದೆಯಲ್ಲ ಈ ಥರ, ಇದನ್ನು ನಾನು ಹೀಗೆ ರೋಲ್ ಮಾಡ್ತೀನಿ, ಟ್ವಿಸ್ಟ್ ಮಾಡ್ತೀನಿ. ಸೊ ದಟ್ ಹೀಗಾಗಲ್ಲ ಅದು, ಅದಕ್ಕೆ ಮೇಲ್ಗಡೆ ಅದು ಒಂಚೂರು ಹೀಗೆ ಫೋಲ್ಡ್ ಮಾಡ್ತೀನಿ. ಸಿ, ಇದ್ರ ಒಳಗೆ ಹೀಗೆ ಇದನ್ನು ಹಾಕಿ ಇದನ್ನು ಟೈಟ್ ಮಾಡಿಬಿಡೋದು, ದ್ಯಾಟ್ಸ್ ಇಟ್. ತುಂಬ ಈಸಿ, ಈ ಥರ ಕೆಲಸಗಳೆಲ್ಲ ಆರಾಮಾಗಿ ಮನೇಲಿ ಮಾಡ್ಕೋಬೋದು. ಈಗ ಇದು ರೆಡಿ ಆಯಿತು. ಈ ಕ್ಯಾಪ್ ಇದೆ ಅಲ್ಲ, ಕ್ಯಾಪ್ನ ನೀಟಾಗಿ ಹೀಗೆ ಹಾಕ್ಬಿಡೋಣ. ಸೊ ಆ ಪೆಂಡೆಂಟ್ ಲೈಟ್ ಇಸ್ ಆಲ್ ರೆಡಿ. ಇದಕ್ಕೀಗ ನಾನು ಬಲ್ಬ್ ಫಿಕ್ಸ್ ಮಾಡ್ತೀನಿ. ಸಿ, ಇದಕ್ಕೆ ಬಲ್ಬ್ ಫಿಕ್ಸ್ ಮಾಡಿ ಐ ವಿಲ್ ಜಸ್ಟ್ ಶೋ ಯು ಹೇಗೆ ಕಾಣಿಸುತ್ತೆ ಅಂತ. ಆ್ಯಂಡ್ ಇದನ್ನು ನಾನು ಲಿವಿಂಗ್ ರೂಮ್ಗೋಸ್ಕರನೇ ಮಾಡಿರೋದು.
I'm really happy that it turned out to be so beautiful. I hope ನಿಮಗೆ ಈ ಡಿ ಐ ವೈ ಇಷ್ಟ ಆಗಿದೆ ಅಂತ. ಆ್ಯಂಡ್ ನೆನ್ನೆ ಮಾಡಿ ಡಿ ಐ ವೈನು ನೀವು ನೋಡಿದ್ದೀರಾ, ಆನೆದು ಇದು ನೋಡಿದ್ರಲ್ಲ, ಈ ಬ್ಲಾಗಲ್ಲೇ ಹಾಕಿದ್ದೀನಲ್ಲ ಫಸ್ಟು, ಅದನ್ನ ನೋಡಿದ್ದೀರಾ ಹೇಗನ್ಸ್ತು ಅಂತ ಡೆಫಿನೆಟ್ಲಿ ಹೇಳಿ. ಸೊ ನಮ್ಮ ಮನೆಯಲ್ಲಿ ಇರೋ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಅದನ್ನು ಬೇರೆ ಥರ ಕನ್ವರ್ಟ್ ಮಾಡೋದ್ರಿಂದ ಒಂದು ನ್ಯೂನೆಸ್ನ ನಾವು ಆ್ಯಡ್ ಮಾಡಬಹುದು. ಸೊ ಅದನ್ನು ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಹಸ್ಬೆಂಡ್ಗೂ ತುಂಬ ಇಷ್ಟ ಆಯಿತು, ಹಿ ಅಪ್ರಿಷಿಯೇಟೆಡ್ ಇಟ್ ಆಲ್ಸೋ. ಸೊ ಎಸ್, ಮೇಕ್ ಶೋರ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ. ಈ ಥರ ಡಿ ಐ ವೈ ವೀಡಿಯೋಸ್ ಇನ್ನೂ ತೊಗೊಂಡ್ಬರಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಯುವರ್ ಪ್ರೆಷಿಯಸ್ ಟೈಮ್ ಆ್ಯಂಡ್ ವಾಚಿಂಗ್ ಮೈ ವೀಡಿಯೋ. ಸ್ಟೇ ಟ್ಯೂನ್ಡ್, ನೆಕ್ಸ್ಟ್ ಬರ್ತಾ ಬರೋ ಬ್ಲಾಗ್ಗಳಿಗೆ ನಾನು ಇನ್ನೂ ಏನಾದರೂ ಇನ್ನೋವೇಟಿವ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಐ ಮೀಟ್ ಯು ಇನ್ ಮೈ ನೆಕ್ಸ್ಟ್ ಒನ್. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ.